ದರ್ಶನ ಮಾಡಿಕೊಂಡು ಬಂದು ಕಾಣಿಸ್ತದೆ. ಅಲ್ಲವೇ ಕವಿತಾ, ದೇವರಲ್ಲಿ ಏನಂತ ಬೇಡ್ಕೊಂಡಿರುವೆ? ರೀ, ನನಗೆ ಯಾವುದು ಕೊರತೆ ಆಗಿದೆ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳಿರಿ. ದೇವರಿಗಿಂತ ಹೆಚ್ಚಾಗಿ ಕಾಣುವ ಪತಿ ದೇವರಿದ್ದಾರೆ, ನನ್ನನ್ನು ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ನನ್ನ ಮೈದುನರಿದ್ದಾರೆ, ಮತ್ತೆ ಅದಕ್ಕೆ ಕೇಳ್ಕೊಳ್ಳಿರಿ. ಆದರೆ ನನಗೊಂದೇ ಕೊರತೆ, ಆದಷ್ಟು ಬೇಗ ಈ ಮನೆಯಲ್ಲಿ ಒಂದು ಮಗುವನ್ನು ಕೊಡು ತಂದೆ ಎಂದು ಬೇಡ್ಕೊಂಡು ಬಂದೆ. ಮಕ್ಕಳ ಫಲದ ಹಂಬಲಕ್ಕಾಗಿ ಕಲ್ಪನೆ ಕಡಿಯಲ್ಲಿ ಕಾಲಿಡಬೇಡ. ಈಗಾಗಲೇ ಮುತ್ತಿನಂತ ಮೈದನ್ನು ಕರುಣಿಸಲಿವೆ, ಮಾತೇಕೆ ಪುತ್ರ ಸಂತಾನ? ಅಂದ್ರೇನು ಸ್ವಾಮಿ? ಅಂದ್ರೆ ಎಂದು ಸುದ್ದು ಬಡಿದುಕೊಂಡು ಸಂತೋಷದಿಂದ ನಿಲ್ಲು ಕವಿತಾ. ನನ್ನ ತಮ್ಮನ ಆದ ಸುರೇಶನು ಆ ದೇವರು ದಯಪಾಲಿಸಿ ಎರಡು ಕಣ್ಣುಗಳು, ಈ ಒಂದು ಕಣ್ಣಿಗೆ ನೋವಾದರೆ ಸಹಿಸಲಾರದಿ ರಮೇಶನ ಮೋನು. ಗಾಢವಾಗಿ ವಿಚಾರ ಮಾಡುತ್ತಾ ನಿಂತಿದ್ವಲ್ಲ. ಓ ಸುರೇಶ ಬಾರು, ಈಗ ತಾನೇ ಬಂದಿಯಾ? ನಿನ್ನ ಪರಿಚಯನು ಚೆನ್ನಾಗಿ ನಡೀತು ತಾನೇ? ಅಣ್ಣ ಅತ್ತಿಗೆ ನಿಮ್ಮಿಬ್ಬರ ಆಶೀರ್ವಾದ ಫಲದಿಂದ MBBS ಪರೀಕ್ಷೆಯನ್ನು ಚೆನ್ನಾಗಿ ಪೇಪರ್ ಬರೆದಿದ್ದೆ. ಅಣ್ಣ, ಈ ಪ್ರಪಂಚವನ್ನು ಕಣ್ಣೆದುರು ನೋಡುವ ಮುನ್ನ ಯಾವ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದೆ, ಯಾವ ಮಹಾತಾಯಿ ಹತ್ತು ಬೀದಿಯ ಕೂಸಾಗಿ ಬಿಟ್ಟು ಹೋದಾಗ ನಿಮ್ಮ ತಂದೆಯನ್ನು ತಂದು ಸಾಕಿದರು, ಅದರಂತೆ ನೀವು ಕೂಡ ವಿದ್ಯಾಬುದ್ಧಿ ಕಲಿಸಿ ನನ್ನನ್ನು ಉನ್ನತ ಶ್ರೇಣಿಗೆ ಪಾತ್ರರಾಗಿದ್ರಣ್ಣ. ನನ್ನ ಪಾಲಿನ ದೇವರಣ್ಣ ದೇವರು. ದೇವಳು ತಮ್ಮ, ನಾನು ದೇವರಲ್ಲಪ್ಪ, ನರಮಾನವ ಮಾಂಸದ ಮೂದಿ. ಈ ಶರೀರ ನಾವು ಜೀವನ ಎಂಬ ಜೋಕಾಲಿದ ನಾಟಕರ ನಟೇಕಾರರು. ನಾವು ನಟನೆಗೆ ತಕ್ಕಂತ ನಡೆಸುವರು. ನಾವಾದರೂ ಸೂತ್ರಧಾರ ಆ ದೇವರು. ಅಣ್ಣ, ನಿಮ್ಮ ತಂದೆಯಂತೆ ನೀವು ಕೂಡ ನನ್ನನ್ನು ಸ್ವಂತ ತಮ್ಮನಿಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿದ್ರಿ. MBBS ವರೆಗೆ ವಿದ್ಯಾಬುದ್ಧಿ ಕಲಿಸಿ ನನ್ನನ್ನು MBBS ವಿದ್ಯಾಬುದ್ಧಿ ಕಲಿಸಿ MBBS ಡಾಕ್ಟರ್ನಾಗಿ ಮಾಡಿದ್ದೀರಿ. ಅಂದು ಸಿಕ್ಕ ಈ ಬೀದಿಯ ಕೂಸನ್ನು ಒಬ್ಬ ಡಾಕ್ಟರ್ನಾಗಿ ಮಾಡಿದಿರಿ. ನಿಮ್ಮ ಕಷ್ಟದ ಕಾಯಕ ಅಶಿಷ್ಟಲಣ, ಬಹು ಅಪಾರ. ಸುರೇಶ, ಇಂಥ ಪ್ರೀತಿ ತಮ್ಮನೇ ಕೊಡು, ನನಗೆ ಸಂತೋಷ ಆಗುತ್ತದೆ. ನೋಡು ಸುರೇಶ, ಮುಗಿಸಿರುವ ಈ ನಿನ್ನ ಡಾಕ್ಟರ್ ನೌಕರಿಯನ್ನು ಪಡೆದುಕೊಂಡು ನಾನು ಕೆಲಸ ಬಾಕಿ ಇದೆ. ಅದು ಏನಂದರೆ, ನಿನ್ನ ಮದುವೆಯನ್ನು ಮಾಡಿದ್ರೆ ನನ್ನ ಒಂದು ಭಾರ ಕಡಿಮೆ ಆಗುತ್ತದೆ. ಇದಕ್ಕೆ ನೀನೇನಂತೀಯ? ಅಣ್ಣ, ತಿಪ್ಪೆಯಲ್ಲಿ ಬಿದ್ದವನನ್ನು ತಂದು ಉಪ್ಪರಿಗೆ ಮೇಲೆ ಕುಳಿಸಿ ಹರುಷ ಪಡುವ ನಿನ್ನಂತನ್ನು ಪಡೆಯಲು ನಾನೇ ಅದೃಶ್ಯಶಾಲಿ. ಅಣ್ಣ, ಮದುವೆ ವಿಷಯ ಬಗ್ಗೆ ಕೇಳಿದೆಯಲ್ಲ, ನಾನೊಂದು ಮುಖ್ಯವಾದ ವಿಷಯವನ್ನು ನಿನ್ನ ಮುಂದೆ ಹೇಳಲು ಮರೆತು ಬಿಟ್ಟಿದ್ದೇನೆ. ನಾನು ನನ್ನ ಸ್ನೇಹಿತ ಲಕ್ಷ್ಮಣಿಗೆ ಮಾತು ಕೊಟ್ಟಿರುವೆ ನಿನ್ನ ತಂಗಿಯನ್ನು ಮದುವೆ ಆಗುತ್ತೇನೆಂದು. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಣ? ಸುರೇಶ, ನಿನ್ನ ಆಶೆಯಂತೆ ನಾನು ಸಿದ್ಧತೆ ಇರುವೆ. ನೀನು ಆ ಲಕ್ಷ್ಮಣ ತಂಗಿಯಲ್ಲಿ ಕೊರಳಲ್ಲಿ ತಾಳಿ ಕಟ್ಟಿದ್ರೆ ನೀ ಕೊಟ್ಟ ಮಾತಿಗೆ ಬೆಲೆ ಬರ್ತದೆ. ಅಲ್ಲವೇನೇ ಕವಿತಾ? ಹೌದ್ರಿ, ಆ ಬಡ ಕನ್ಯೆಯನ್ನು ನಮ್ಮ ಮನೆಗೆ ಸೊಸೆಯಾಗಿ ಮಾಡಿಕೊಂಡು ಬರೋಣ, ಏನಂತೀರಾ? ಆ ಸತೀಶ, ನೀನು ಒಳಗಡೆ ನಡೆಯಪ್ಪ. ನೋಡು ಕವಿತಾ, ನೀನು ಈ ಮನೆಗೆ ಹಿರಿ ಸೊಸೆಯಾಗಿರುವೆ. ಗುರು ಹಿರಿಯರು ಅಪ್ಪನಂತೆ ನಾನು ನಿನ್ನನ್ನು ಮದುವೆ ಆದೆ. ಈಗ ನಿನ್ನ ಪತಿಯಾಗಿ ಹೇಳು ಮಾತೇನೆಂದರೆ, ಸುರೇಶನ ಯಾವ ತೊಂದರೆಯನ್ನು ತೊಡಕಿ ಬಾರಂತೆ ನೋಡಿಕೊಂಡು ಹೋಗೋ ನಿನ್ನ ಕರ್ತವ್ಯ. ಇದೇ ನಿನ್ನ ಪತಿ ಪರಮಾತ್ಮೆ. ಆಯ್ತು ಸ್ವಾಮಿ, ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಆಯ್ತೇ ಕವಿತಾ, ನಾಳೆ ನನ್ನ ತಮ್ಮನ ಕನ್ಯೆ ನೋಡೋಕೆ ಹೋಗೋಣ, ಎಲ್ಲ ಸಿದ್ಧತೆನೆ ಮಾಡು. ನಾನು ತೋಟಕ್ಕೆ ಹೋಗಿ ಬರ್ತೇನೆ. ಆಯ್ತು ರೀ. ತೋಟಕ್ಕೆ ಹೋಗ ಮುನ್ನ ಈ ನಿನ್ನ ಪತಿ ರಾಯಿಗೆ ಒಂದು ಸಿಹಿ ಮುತ್ತು ಕೊಡುವಾರ ಹತ್ತಿರ. ಈ ಜೀವನ
ಹೋದರೆ ನಾನು ಕಾಣದೆ ನೀನು ಹೋದರೆ